ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೆನ್ನೆ ಮನೆ ನಂಬರ್ 13 ಈ ಸಿನಿಮಾ ನೋಡಿದೆ. ಈ ಸಿನಿಮಾ ನೋಡಿದ ಮೇಲೆ ನನಗೆ ಏನು ಸ್ವಂತ ಈ ವಿಡಿಯೋ ತಿಳಿಸ್ತಾ ಇದ್ದೀನಿ ಸಿನಿಮಾ ಹೇಗಿದೆ ಅಂತ. ಫೈನಲಿ ಸಿನಿಮಾಗೆ ಬಂದರೆ ಇದು ಬೇಸಿಕಲಿ ಹೇಳಿರೋದು ಒಂದು ಆರರ್ ಸ್ಟೋರಿ ಅಂತ. ಆದರೆ ಮೂವಿ ನೋಡ್ತಾ ನೋಡ್ತಾ ಹೊಡೆದಾಗ ಒಂಥರ ಡಿಫ್ರೆಂಟ್ ಫೀಲ್ ಆಯಿತು. ಯಾಕಂದರೆ ಇದು ನಿಮಗೆ ಕಾಮನ್ ಗೊತ್ತಿರ್ಬೋದು, ಆರರ್ ಸ್ಟೋರಿ ಅಂದರೆ ಎಲ್ಲ ಸೇಮ್ ಕಾನ್ಸೆಪ್ಟ್ ಇರುತ್ತೆ, ಅದರಲ್ಲಿ ಏನು ಸ್ಪೆಷಲ್ ಇಲ್ಲ. ಯಾವುದೋ ಹೋಗೋದಂತೆ, ಎಲ್ಲ ದೇವ ಅಟ್ಯಾಕ್ ಮಾಡೋದಂತೆ, ಸಾಯಿಸೋದಂತೆ, ಇವೆಲ್ಲ ಕಾಮನ್ ಎಲ್ಲ ಮೂವಿಲಿ ನೋಡಿರ್ತೀವಿ. ಯಾವ ಹಾರರ್ ಮೂವಿಲೆಲ್ಲ ಸಾಯಿಸೋದು, ಇದು ಕೂಡ ಒಂದು ಸ್ಟಾರ್ಟಿಂಗ್ ಒಂದು ಮರ್ಡ್ರ್ ಆಗಿರುತ್ತೆ. ಅದೇ ಮರ್ಡ್ರ್ ಆದ ನಂತರ 5 ಜನ ಫ್ರೆಂಡ್ಸು, ಇಬ್ಬರು ಹುಡುಗಿಯರು ಒಂದು ಜಾಗಕ್ಕೆ ಒಂದು ಮನೆಗೆ ಎಂಟ್ರಿ ಕೊಡ್ತಾರೆ. ಮನೆ ಹೆಸರೇ ಮನೆ ನಂಬರ್ 13 ಅಂತ. ಅದಕ್ಕೆ ಏಕೆ ಎಂಟ್ರಿ ಕೊಡ್ತಾರೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ, ಮುಂಚೆ ಇದು ಮನೆ ಅಂಟೆಡ್ ಅಂಟೆಡ್ ಪ್ಲೇಸು, ದೇವ್ರ ಪ್ಲೇಸ್ ಅಂತ ಗೊತ್ತಿರುತ್ತೆ. ಅಲ್ಲಿ ಮನೆಗೆ ಹೋದಾಗ ಕತೆ ಹೇಳ್ತಾ ಇದ್ದೀನಿ, ಅಲ್ಲಿ ಮನೆಗೆ ಹೋದಾಗ ಪ್ರತಿಯೊಬ್ಬರು ಸಾಯ್ತಾ ಹೋಗ್ತಾರೆ. ಪ್ರತಿಯೊಬ್ಬರು ಸಾಯ್ತಾ ಹೋದಾಗ ಅಲ್ಲಿ ಎಲ್ಲ ತಿಳ್ಕೊಂಡಿರ್ತಾರೆ, ಇಲ್ಲಿ ದೆವ್ವ ಇದೆ ದೆವ್ವ ಇದೆ ಅಂತ. ಆದರೆ ಅದೇನು ಕತೆ ಉಲ್ಟಾ ಮಾಡುತ್ತೆ, ಅದು ದೆವ್ವ ಅಲ್ಲ, ಅದು ಪರ್ಸ್ನಲ್ ರಿವೆಂಜು ಅಂತ ಗೊತ್ತಾಗುತ್ತೆ. ಪರ್ಸ್ನಲ್ ರಿವೆಂಜ್ ಅಂತ ಗೊತ್ತಾಗ ಅದ್ರ ಒಳಗೊಂದು ಟ್ವಿಸ್ಟ್ ಮಾಡಿದ್ದಾರೆ. ಅದನ್ನು ತಪ್ಪು ಮಾಡಿ ಅವ್ರು ಮಾಡಬದ್ದು ಇವ್ರು ಮಾಡಿದ್ರು, ಇವ್ರು ಮಾಡಬದ್ದು ಅವ್ರನ್ನ ಅವ್ರು ಮಾಡಿದ್ರು, ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ನ ಇಟ್ಟಿದ್ದಾರೆ. ಫೈನಲಿ ಫಿಲಮ್ ಹೇಗಿತ್ತು ಅಂದರೆ, ಫಸ್ಟ್ ನೆಪ್ ನೋಡಬೇಕಾದ್ರೆ ನನಗೆ ಅನ್ನಿಸ್ತು ಎಂಥ ಡಬ್ಬ ಫಿಲಮ್ ಗುರು, ಏನೂ ಇಲ್ಲ ಕತೆ, ಮಾಮೂಲಿ ಎಲ್ಲ ಫಿಲಮ್ ಮಾಡೋವ್ರೆ ಹಂಗೆ ಮಾಡೋರು, ಹಿಂಗೆ ಮಾಡೋ, ಹಿಂಗೆ ಮಾಡೋರು, ಹಂಗೆ ಮಾಡೋರೆ ಅಂತ. ಸೆಕೆಂಡ್ ಹಾಫ್ ನೋಡ್ತಾ ನೋಡಿದೆ, ನೋಡ್ತಾ ಪರವಾಗಿಲ್ಲ ಗುರು, ಚೂರು ಟೆಕ್ನಿಕಲ್ ಯೂಸ್ ಮಾಡೋವ್ರೆ, ಚೂರು ಏನೋ ನೋಡ್ಬೋದು, ಓಕೆ ಚೂರು ಚೆನ್ನಾಗಿದೆ, ಹಂಗಿದೆ ಹಿಂಗಿದೆ, ಆ ಸೀನು ಈ ಸೀನು. ಆ ಫ್ರೆಂಡ್ ಬಂದ, ಆ ಫ್ರೆಂಡ್ ಈ ಥರ ಆ್ಯಕ್ಟ್ ಮಾಡ್ದ, ಅಲ್ಲಾಯಿತು ಇಲ್ಲಾಯಿತು ಅದಾಯಿತು ಇದಾಯಿತು, ಏನೋ ಒಂಥರ ಮಾಡೋಕ್ಕೆ ಹೋಗಿ ಒಂಥರ ಸಿನಿಮಾನೇ ಹಾಳು ಮಾಡೋರು ಅಂತ ಹೇಳ್ಬೋದು. ಏನೋ ಒಂಥರ ಯೋಚನೆ, ಒಂದು ಸ್ಕ್ರೀನ್ ಪ್ಲೇ, ಸ್ಕ್ರೀನ್ ಪ್ಲೇ ಇಲ್ಲ ಕರೆಕ್ಟಾಗಿ. ಈಗ ಮುಂದೆ ಹಿಂದೆ ಹಿಂದೆ ಮುಂದೆ ಏನಾಗುತ್ತೆ ಅಂತ ಒಂದೇ ಥರ ಒಂಥರ ಒಂದು ಪೇಜಲ್ಲಿ ಬರೆದಂಗೆ ಕತೆ ಹೊಡೆದಾಗ ಹೋದಂಗೆ ಥರ ಕತೆ ಹೊಡೆದು ಹೋದಂಗೆ ಕತೆ ಹೊಡ್ಕೊಂಡು ಹೋಗ್ರೆ. ಸಿನಿಮಾ ಅದು ಏನು ಹೇಳಬೇಕಂದ್ರೆ, ಅವ್ರಿಗೆ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ನೋಡ್ಬೋದಿತ್ತು, ಡಿಫ್ರೆಂಟ್ ಸೀನ್ ಹಾಕ್ಬೋದಿತ್ತು, ಏನಿಲ್ಲ, ಒಂದು ಮನೆ ಒಳಗೆ ಕಾಲ ಕಳೆಯೋದಂತೆ, ಒಂಥರ ಕಂಟಿನ್ಯೂ ಆಗೋದಂತೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿ ವರ್ಕ್ ಮಾಡಿಲ್ಲ, ಆಯಿತಾ, ನಂಗೆ ಇಷ್ಟ ಆಗಿದೆ ಸ್ಕ್ರೀನ್ ಪ್ಲೇ. ಮತ್ತು ಕ್ಯಾರೆಕ್ಟ್ರ್ ಬಗ್ಗೆ ಬರ್ತಿರೋದು, ಅದು ಕೂಡ ಚೂರು ಚೆನ್ನಾಗಿ ಬರ್ತಿಲ್ಲ. ಕ್ಯಾರೆಕ್ಟ್ರ್ಗಳು ಯಾವ ಥರ ಮಾಡೋರು, ಏನು ಅವ್ರು ಯಾವ ಥರ ಯೋಚನೆ ಮಾಡಿದ್ರು, ಏನೋ ಏನು ಮಾಡಿದ್ರು, ಓಕೆ ಏನು ಮಾಡಿದ್ರು ಯಾರಿಗೂ ಗೊತ್ತು. ಕ್ಯಾರೆಕ್ಟ್ರ್ ಕೂಡ ಕರೆಕ್ಟ್ ಬಂದಿಲ್ಲ. ನಂತರ ಬಂದುಬಿಟ್ಟು ಸಾಂಗ್ಗಳು, ಸಾಂಗ್ಗಳು ನೋಡಬೇಕಪ್ಪ ನೀವೆಲ್ಲ, ನಿಮ್ಮ ಕಿವಿ ಹೊಂಟು ಹೋಯ್ತವೆ, ಇಲ್ಲಿ ಹೋಗೋಯ್ತವೆ ನಿಮ್ಮ ಕಿವಿಗಳು ಸಾಂಗ್ ಕೇಳಿದ್ರೆ. ನಂತರ ಡಬ್ಬಿಂಗು, ಡಬ್ಬಿಂಗ್ ಆಗಿತ್ತು, ಇದು ಕನ್ನಡ ಸಿನಿಮಾ ಯಾವುದೋ ಲ್ಯಾಂಗ್ವೇಜಲ್ಲಿ ನಮ್ಮ ಚಾನಲ್ ಬಿಡ್ತಾರಲ್ಲಪ್ಪ, ಕನ್ನಡ ಚಾನಲ್ಗಳಿಗೆ ಡಬ್ ಮಾಡಿಬಿಡ್ತಾರಲ್ಲ, ಪಿಣ 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 ಅಂತ ಇರುತ್ತೆ, ಅಲ್ಲೇನೋ ಪಿಣ ಪಿಣ ಅಂತ ಇರ್ತಾರೆ, ನಮಗೆ ಇನ್ನೇನೋ ಹೇಳ್ತಾರೆ, ಇನ್ನೇನೋ ವಾಯ್ಸ್ ಹಿಡಿತಾರೆ, ಅಲ್ಲೇ ಎಪ್ಸ್ಕೋದು ಸಿಂಕ್ ಆಗೋಲ್ಲ. ಅದನ್ನು ಸಾಂಗ್ ಎಂತ ಕೇಳ್ಬೋದು, ಸಾಂಗ್ ಕೇಳೋನು ಪರಲೋಕಕ್ಕೆ ಹೋಗ್ತಾನೆ. ಈಗ ಕನ್ನಡ ಡಬ್ ಮಾಡ್ತಾ ಸಾಂಗ್ಗಳು, ಅವ್ರು ಎಷ್ಟೇ ಪಕ್ಕಕ್ಕೆ ಅವ್ರು ಮಾತಾಡೋದಕ್ಕೆ ಒಂಥರ ಅನಿಸುತ್ತೆ. ಅದೇ ಥರ ಫೀಲ್ ಆಯಿತು ಡಬ್ಬಿಂಗು. ಫಸ್ಟ್ ಹಾಫ್ ಅಂತೂ ಡಬ್ಬಿಂಗ್ ಅಂತೂ ಬೇಜಾರು ಹೋಯ್ತು ಅಂದ್ಬಂದು. ಸೆಕೆಂಡ್ ಹಾಫ್ ಡಬ್ಬಿಂಗು, ಓಕೆ ಎಲ್ಲಿ ನೋಡ್ಬೋದು ಅನ್ನಿಸ್ತಾ, ಡಬ್ಬಿಂಗ್ ಸೆಕೆಂಡ್ ಹಾಫು ಡಬ್ಬಿಂಗ್ ಈ ಥರ ಇತ್ತು ಅಂತ ಹೇಳ್ಬೋದು. ಫೈನಲಿ ಆಯಿತಾ, ಡಬ್ಬಿಂಗು ಮತ್ತು ಕ್ಯಾರೆಕ್ಟ್ರು ಚೆನ್ನಾಗಿಲ್ಲ ಅಂದೆ. ನನಗೆ ಈ ಸಿನಿಮಲ್ಲಿ ಚೂರು ಇಷ್ಟ ಆಗಲಿಲ್ಲ ಜಾಸ್ತಿ, ಅಲ್ಲಿ ಚೂರು ಅಂದರೆ ಚೂರು ಇಷ್ಟ ಆದರೂ ಏನು ಚೂರು ಇಷ್ಟ ಆಯಿತು ಅಂದರೆ, ಏನಿಷ್ಟ ಆಯಿತು ಅಂದರೆ ಸ್ವಲ್ಪ ಥ್ರಿಲ್ಲಿಂಗ್ ಎಫೆಕ್ಟ್ ಕೊಡ್ತು. ಏನಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮತ್ತು ದೇವ್ ಸೀನು ಗೊತ್ತಲ್ಲ, ಎಲ್ಲ ಮೂವಿಲಿ ಹಂಗೆ ಕೊಡಂಗೆ ಕೊಡ್ತಾರೆ. ಏನೋ ದೇವ ಬಂತು ಒಂದು ಟೈಮಲ್ಲಿ, ಒಂದು ಸೌಂಡ್ ಬರೋದು ಅದೆಲ್ಲ ಮಾಮೂಲಿ ಮಾಡ್ತಾರೆ. ಒಂದು ಚೂರು ಥ್ರಿಲ್ಲಿಂಗ್ ಎಫೆಕ್ಟ್ ಕೊಡ್ತು ಲಾಸ್ಟಿಗೆ. ಇವರೆಲ್ಲ ಕೊಲೆ ಮಾಡಿದ್ದವರು, ಏನು ಕೊಲೆ ಮಾಡಿದ್ರು, ಅದಕ್ಕೇನು ಕಾರಣ, ಅದು ಹೇಗೆ ಕೊಲೆ ಆಯಿತು, ಸ್ವಲ್ಪ ಚೂರು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಷ್ಟೇ. ಒಟ್ಟಿಗೆ ಒಂದು ಕನ್ನಡ ಸಿನಿಮಾ ಅಂತ ನೋಡೋರು ನೋಡ್ಬೋದು. ಸಿನಿಮಾ ಹೇಗಿತ್ತು ಅಂದರೆ, ಏನೋ ಬೇಜಾರಾಗಿದೆ, ಏನೋ 1:40 1:45 2 ಗಂಟೆ ಬೇಜಾರಾಗಬಾರ್ದು. ಏನೋ ಕನ್ನಡ ಸಿನಿಮಾ ಅಲ್ವಾ, ಏನೋ ಕೂತಿ ಕೂತಿ ಬೇಜಾರಾಗೈತೆ, ಲಾಕ್ಡೌನ್ ಆಯಿತು, ಕಾಲೇಜ್ ಬೇರೆ ಓಪನ್ ಆಗಿಲ್ಲ, ಏನೋ ನೋಡ್ಬೋದು ಅನ್ನೋರು ನೋಡ್ಬೋದು. ಇದು ನನ್ನ ರಿವ್ಯೂ. ಥ್ಯಾಂಕ್ ಯು.